ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ನೋಡುತ್ತಿರುವಂಥ ನಿಮ್ಮೆಲ್ಲರಿಗೆ ಪರಾತ್ಪರನಾದಂಥ ಯೇಸುವಿನ ಸಮಾಧಾನವು, ಧೈರ್ಯವು, ಕೃಪೆಯು ಸಿಗಲಿ ಎಂದು ಬೇಡಿಕೊಳ್ಳುತ್ತೇನೆ. ಭಯದ ವಾತಾವರಣದಲ್ಲಿ ನೀವಿದ್ದೀರಾ? ಕೊರೋನಾದ ಕುರಿತು, ಮೂರನೇ ಅಲೆ ಎಂಬ ಕೊರೋನಾದ ಕುರಿತಾಗಿ, ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ, ಸಾಲಗಳನ್ನು ತೀರಿಸಬೇಕಾದಂಥ ಒಂದು ಭಯದ ಕುರಿತಾಗಿ, ರಾತ್ರಿಯ ಜಾವಗಳ ಕುರಿತಾಗಿ, ಕುಟುಂಬದ ನಡೆಸುವಿಕೆ ಕುರಿತಾಗಿ, ಯಾವುದೇ ರೀತಿಯಾದಂಥ ಭಯವು ನಿಮ್ಮನ್ನು ಆವರಿಸಿರುವುದಾದರೆ ಸ್ವಲ್ಪ ಸಮಯ ಈ ವಿಡಿಯೋಗೆ ಸಮಯ ಕೊಟ್ಟು ಕೊನೆ ತನಕ ಈ ವಿಡಿಯೋ ನೋಡಿರಿ. ನಿಮ್ಮ ಭಯವು ನೀಗಿ ದೇವರು ನಮಗೆ ಒಂದು ವಾಗ್ದಾನದ ವಚನವನ್ನು ಕೊಡ್ತಾ ಇದ್ದಾರೆ. ಅದೇನೆಂದರೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಈ ಮಾತನ್ನು ಸಾಧಾರಣ ವ್ಯಕ್ತಿಗೆ ಹೇಳಿದ್ದಲ್ಲ, ಅಸಾಧಾರಣವಾದಂಥ ಪರಿಸ್ಥಿತಿಯಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ದೇವರು ಮಾತನ್ನು ಕೊಟ್ಟಿತು. ಹಾಗಾದರೆ ಇದರ ಪೂರ್ತಿ ವಿವರವನ್ನು ನಂತರ ನಾವು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಈ ಒಂದು ಚಾನಲ್ಗೆ ಸ್ವಾಗತ ಮಾಡುತ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿಕೊಳ್ಳಿ. ಮತ್ತು ಈ ದೇವರ ವಾಕ್ಯಗಳನ್ನು ಪ್ರಚರಿಸಬೇಕೆಂಬ ಹಂಬಲ ನಿಮಗಿದ್ದರೆ ನಮ್ಮೊಟ್ಟಿಗೆ ಕರೆ ಮಾಡಿ ಹೇಳಿ. ನಾನು ನಿಮ್ಮ ಸಂದೇಶಗಳನ್ನು ನಿಮ್ಮೊಟ್ಟಿಗೆ ಸೇರಿ ನಾವು ಒಂದು ಏನಾದರೂ ಸೇವೆ ಮಾಡಬೇಕೆಂಬ ಹಂಬಲ ನಿಮಗಿದ್ದರೆ ನಮಗೆ ತಿಳಿಯಪಡಿಸಿ. ನಾವು ಹೇಗೆ ನಿಮ್ಮ ಮುಖಾಂತರವಾಗಿ ಸೇವೆ ಮಾಡಲಿಕ್ಕಾಗುತ್ತೋ ನಾವು ಆಲೋಚನೆ ಮಾಡ್ತೇವೆ. ಯೇಸುವಿನ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ನಾವು ನೋಡುವಾಗ ಯೆಹೋಶುವನ ಗ್ರಂಥ 1 ಅಧ್ಯಾಯ ಅದರ 6 ವಚನ, ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಬಿ ಸ್ಟ್ರಾಂಗ್ ಅಂಡ್ ಕರೇಜಿಯಸ್, ಐ ವಿಲ್ ನೆವರ್ ಲೀವ್ ಯು ನಾಟ್ ಪರ್ಸೇಕ್ ಯು ಅನ್ನುವಂಥ ಮಾತು ಇಲ್ಲಿ ನಾವು ನೋಡುತ್ತೇವೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಈ ಮಾತನ್ನು ಯಾರಿಗೆ ಹೇಳಿದ್ರು ಅಂತ ನಿಮಗೆ ಗೊತ್ತಿರಬಹುದು. ಯೆಹೋಶುವನೆಂಬ ಯವನ ಪ್ರಾಯದಲ್ಲಿರುವಂಥ ವ್ಯಕ್ತಿಗೆ. ಮೋಶೆಯು ಸುಮಾರು 20 ಲಕ್ಷ ಜನರನ್ನು ತನ್ನ ಒಂದು ಕಾಲದಲ್ಲಿ ಅಮೋಘವಾಗಿ ನಡೆಸಿ ಅತಿಶಯವಾದ ಅದ್ಭುತ ಕಾರ್ಯಗಳನ್ನು ದೇವರು ಮೋಶೆಯ ಮುಖಾಂತರ ಮಾಡಿದ್ದು ಮಾತ್ರವಲ್ಲದೆ, ಆ ನಂತರದ ಬಾಧ್ಯತೆಯನ್ನು ಯೆಹೋಶುವನಿಗೆ ಒಪ್ಪಿಸಿಕೊಡುವಾಗ, ಆ ಬಾಧ್ಯತೆಯನ್ನು ಸ್ವೀಕರಿಸಲಿಕ್ಕೆ ಅಷ್ಟು ಶಕ್ತಿ ಇಲ್ಲದ, ಜ್ಞಾನ ಇಲ್ಲದ ವ್ಯಕ್ತಿಯೇನೂ ಅಂತ ಒಂದು ವೇಳೆ ಯೆಹೋಶುವನ್ನು ಅಂದುಕೊಂಡಿರಬಹುದು. ದೇವರು ಯೆಹೋಶುವನಿಗೆ ಹೇಳ್ತಾನೆ, ನಡೆಸುವವನು ನೀನಲ್ಲ, ನಿನ್ನ ಮೂಲಕವಾಗಿ ನಾನು ಕಾರ್ಯ ಮಾಡುತ್ತೇನೆ. ನೀನು ನನಗೆ ಉಪಯುಕ್ತವಾದ ಉಪಕರಣ. ನೀನು ಒಪ್ಪಿಸಿಕೊಡುವುದಾದರೆ, ನೀನು ಒಪ್ಪಿಕೊಳ್ಳುವುದಾದರೆ, ನೀನು ಸಮರ್ಪಿಸುವುದಾದರೆ, ನಿನ್ನ ಮುಖಾಂತರವಾಗಿ ಘನವಾದ ಕಾರ್ಯವನ್ನು ನಾನು ಮಾಡುತ್ತೇನೆ. ಆದುದರಿಂದ ದೇವರು ಹೇಳ್ತಾನೆ, ನೀನು ಈ ಒಂದು ಬಾಧ್ಯತೆಗೆ ಇಳಿದಿರುವಾಗ ನಿನ್ನನ್ನು ನಾನು ಕೈಬಿಡುವುದಿಲ್ಲ, ಎಂದಿಗೂ ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ಆದ್ದರಿಂದ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಇವತ್ತು ದೇವರು ನಿನ್ನನ್ನು ನಿಮ್ಮ ಕುಟುಂಬದಲ್ಲಿ ಒಂದು ಬಾಧ್ಯತೆಯುಳ್ಳಂಥ ಒಂದು ಕೆಲಸಕ್ಕೆ ಒಪ್ಪಿಸಿಕೊಡುವಾಗ, ಕುಟುಂಬವನ್ನು, ತಂದೆ ತಾಯಿಗಳನ್ನು ಪೋಷಿಸಬೇಕಾದ ಜವಾಬ್ದಾರಿ, ಕುಟುಂಬವನ್ನು ಮುನ್ನಡೆಸಬೇಕಾದ ಜವಾಬ್ದಾರಿ, ಒಂದು ವೇಳೆ ಕುಟುಂಬದಲ್ಲಿ ಏನೇ ಕಾರ್ಯಗಳಾಗಲಿ, ಒಂದು ಕೆಲಸದ ಜಾಗದಲ್ಲಾಗಲಿ ನೀವು ಮುಂದಾಳತ್ವ ವಹಿಸಬೇಕಾದ್ರೆ ಭಯಪಡಬೇಡ್ರಿ. ಅಯ್ಯೋ, ನಮ್ಮ ಮನೆಯಲ್ಲಿ ಬಡತನ ಇದೆ, ನಾನು ಹೇಗೆ ಈ ಬಡತನದ ಸಂದರ್ಭದಲ್ಲಿ ನನ್ನ ಕುಟುಂಬವನ್ನು ನಡೆಸುವುದು ಎಂದು ಬೇಸರಗೊಳ್ತಾ ಇದ್ದೀರಾ? ಇಲ್ಲ ಅಂದರೆ ನನಗೆ ಕೆಲಸ ಇಲ್ಲ, ವಿದ್ಯಾಭ್ಯಾಸದ ಮುಂದೆ ನನಗೆ ಜಾಬ್ ಇಲ್ಲ ಅಂತ ಬೇಸರ ಮಾಡ್ಕೊಳ್ತಾ ಇದ್ದೀರಾ? ಸಾಲವು ತುಂಬ, ಮನೆಯಲ್ಲಿ ನಮ್ಮ ಅಪ್ಪ ಇಲ್ಲ ಅಮ್ಮ, ಕುಟುಂಬದ ಪರಿಸ್ಥಿತಿಗಳಿಂದ ಸಾಲ ಇದೆ, ಬಡ್ಡಿ ಕಟ್ಟಬೇಕು, EMI ಕಟ್ಟಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ಯಾವುದೇ ವಿಧವಾದಂಥ ಬಾಧ್ಯತೆಯು ನಿಮ್ಮ ತಲೆಯ ಮೇಲೆ ಬಿದ್ದಿರುವುದಾದರೆ ನೀವು ಈ ವಿಡಿಯೋನ ನೋಡಬೇಕು. ಮತ್ತು ದೇವರು ಕೊಡುವಂಥ ಮಾತನ್ನು ನಿಮ್ಮ ಮಾತನ್ನಾಗಿ, ನಿಮಗೆ ದೇವರು ವಾಗ್ದಾನವಾಗಿ ಕೊಡುವುದನ್ನು ಅಂಗೀಕರಿಸಲೇಬೇಕು. ದೇವ್ರ ಮಕ್ಕಳೇ, ಯಾವುದೇ ಭಯ ಇದ್ದರೂ ದೇವರು ಹೇಳುವುದು ಮಾತೇನೆಂದರೆ, ನಾನು ನಿನ್ನ ಜೊತೆಯಲ್ಲಿರ್ತೇನೆ, ಧೈರ್ಯದಿಂದಿರು ಎಂಬುದಾಗಿ ದೇವರು ನಮಗೆ ಹೇಳ್ತಾನೆ. ಎಷ್ಟು ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಈಗಾಗಲೇ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ದೇವರು ಇನ್ನು ಮುಂದೆ ಕಾರ್ಯಗಳನ್ನು ಮಾಡದೇ ಇರುವನೇ? ಏನು ಮಾಡುವುದು ಗೊತ್ತಿಲ್ಲ, ಹೇಗೆ ಮುಂದೆ ಹೋಗುವುದು ಗೊತ್ತಿಲ್ಲ ಎಂಬುದಾಗಿ ಭಯದ ವಾತಾವರಣದಲ್ಲಿ ಇರಬೇಡ್ರೆ. ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಆದುದರಿಂದ 20 ಲಕ್ಷ ಜನರನ್ನು ನಡೆಸಿದಂಥ ಮೋಶೆಯ ಬಾಧ್ಯತೆಯು ಈಪ್ತನ ಮೇಲೆ ಬೀಳುವಾಗ ದೇವರು ಹೇಳ್ತಾನೆ, ಆತನ ಜೊತೆಯಲ್ಲಿ ಇದ್ದ ಹಾಗೆ ನಿನ್ನ ಜೊತೆಯಲ್ಲಿ ಇರುತ್ತೇನೆ. ಅನೇಕ ದೇವ ಸೇವಕರುಗಳ ಜೊತೆಯಲ್ಲಿ, ಅನೇಕ ಬೈಬಲ್ನಲ್ಲಿರುವಂಥ ಮುಂದಿನ ವ್ಯಕ್ತಿಗಳ ಜೊತೆಯಲ್ಲಿ ದೇವರು ಜೊತೆಗಾರನಾಗಿದ್ದು ಅವರನ್ನು ಆಶೀರ್ವದಿಸಿದನು.
ಅದೇ ಮಾತನ್ನು ನಿನಗೂ ನನಗೂ ದೇವರು ಹೇಳ್ತಾ ಇದ್ದಾನೆ. ಅವರೊಟ್ಟಿಗೆ ಇದ್ದು ನಾನು ಅದ್ಭುತವಾದ ಕಾರ್ಯಗಳನ್ನು ಮಾಡಿದ್ದೇನೆಂದರೆ ನಿನ್ನ ಜೊತೆಯಲ್ಲಿ ಇದ್ದು ನಾನು ಅದ್ಭುತವಾದ ಕಾರ್ಯವನ್ನು ಮಾಡುತ್ತೇನೆ. ಯಾಕೆ ನೀನು ಕಳವಳಗೊಳ್ಳುತ್ತೆ? ಯಾಕೆ ನೀನು ಒಂದು ಭಯದಲ್ಲಿದ್ದೆ? ಭಯಪಡಬೇಡ. ಸ್ಥಿರಚಿತ್ತನಾಗಿರೋ, ಒಂದೇ ಆಲೋಚನೆಯಲ್ಲಿರುವಂಥ ದೇವರು ಹೇಳುವುದನ್ನು ನೋಡುತ್ತೇವೆ. ದೇವ್ರ ಮಕ್ಕಳೇ, ಕೆಲವು ಸಾರಿ ದೇವರು ಸೈಲೆಂಟ್ ಆಗಿದ್ದಾನೆ ಅಂತ ಹೇಳಿದರೆ, ಗಾಡ್ ಈಸ್ ಸೈಲೆಂಟ್ ಬಟ್ ಈಸ್ ನಾಟ್ ಅವೇ ಫ್ರಮ್ ಅಸ್, ಈಸ್ ಆಲ್ವೇಸ್ ವಿತ್ ಅಸ್. ಆತನು ನಮಗೆ ಒಂದು ವೇಳೆ ಸೈಲೆಂಟ್ ಆಗಿದ್ದಾನೆ ಅಂದರೆ ನಮಗೆ ದೂರವಾಗಿಲ್ಲ, ಆತನು ನಮ್ಮ ಜೊತೆಯಲ್ಲಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕೆಲವು ಉದಾಹರಣೆಗಳನ್ನು ನಾವು ಬೈಬಲಲ್ಲಿ ನೋಡುವಾಗ ನಾವು ನೋಡುತ್ತೇವೆ. ಆದಿಕಾಂಡ ಗ್ರಂಥದಲ್ಲಿ 39 ಅಧ್ಯಾಯ ಅದರ 2 ವಚನವನ್ನು ನೀವು ನೋಡುವುದಾದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಓದ್ರಿ ಬೇಕಾದರೆ, ಅಲ್ಲಿ ನಾವು ನೋಡುತ್ತೇವೆ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ, ಮೋಶೆಯ ಸಂಗಡ ಇದ್ದ ದೇವರು, ಅಬ್ರಹಾಮ್, ಇಸಾಕ್, ಯಾಕೋಬ ಎಲ್ಲರ ಸಂಗಡ ಇದ್ದ ದೇವರು ನಿನ್ನ ಸಂಗಡಲ್ಲೂ ಇವತ್ತಿದ್ದಾನೆ. ಅದೇ ಮಾತನ್ನು ದೇವರು ಹೇಳ್ತಾನೆ, ಯೆಹೋಶುವ ನಾನು ನಿನ್ನ ಸಂಗಡವೂ ಇರುತ್ತೇನೆ. ಆ ಯೆಹೋಶುವನಿಗೆ ಕೊಟ್ಟ ಮಾತು ನಿನಗೂ ಪ್ರಿಯ ಮಗಳೇ, ಸಹೋದರಿ, ಸಹೋದರ, ನಿನಗೂ ಸಹ ದೇವರು ಹೇಳುವ ಮಾತೇನೆಂದ್ರೆ ನಾನು ನಿನ್ನ ಸಂಗಡ ಇದ್ದೇನೆ ಎಂದು. ಹಾಗಾದರೆ ನೀವು ಕೇಳಬಹುದು, ಯೋಸೇಫನ ಸಂಗಡ ದೇವರು ಇದ್ದದ್ದೇ ಆದರೆ ಯಾಕೆ ಯೋಸೇಫನು ಇಷ್ಟೆಲ್ಲ ಕಷ್ಟಪಟ್ಟನು? ತನ್ನ ಸಹೋದರರು ಅವನನ್ನು ಮಾರಿ ಬಾವಿಯಲ್ಲಿ ಹಾಕಿದಾಗ ದೇವರು ಎಲ್ಲಿದ್ದರು? ಅವನನ್ನು ಬೇರೆಯವರಿಗೆ ಮಾರುವಾಗ ದೇವರು ಎಲ್ಲಿದ್ದರು? ಹಾಗೆ ನೋಡುವಾಗ ಪೋಟಿಪರ್ನ ಹೆಂಡತಿಯು ವಿನಾಕಾರಣ ಆತನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದಾಗ ದೇವರು ಎಲ್ಲಿದ್ದನು? ಆತನನ್ನು ಒಂದು ವೇಳೆ ಸೆರೆಮನೆಗೆ ಹಾಕಿದಾಗ ಎಲ್ಲಿದ್ದನು? ನೀವು ಕೇಳಬಹುದು, ದೇವ್ರ ಮಕ್ಕಳೇ, ಕಷ್ಟ ಬರೋದೇ ಇಲ್ಲ, ಶೋಧನೆ ಬರೋದೇ ಇಲ್ಲ, ಕಣ್ಣೀರು ಬರೋದೇ ಇಲ್ಲ ಅಂತ ಹೇಳಿ ದೇವರು ಹೇಳಿದ್ದಾರಾ? ನೀನು ದೇವರನ್ನು ನಂಬುವುದಾದರೆ ನಿನ್ನ ಮೇಲೆ ಯಾವುದೇ ತೊಂದರೆ ಬರೋದಿಲ್ಲ ಅಂತ ದೇವರು ಹೇಳಿದ್ದಾರಾ? ಇಲ್ಲ, ಶೋಧನೆ ಬರ್ತದೆ. ಆದರೆ ದೇವರು ಆತನು ಬಾವಿಯಲ್ಲಿ ಬಿದ್ದಾಗಲೂ ಕ್ರಿಯೆ ಮಾಡಿದನು. ತನ್ನ ಅಣ್ಣಂದಿರ ಒಸಿಮೆಯನ್ನು ಮೃದಯದಲ್ಲಿ ಮಾತ್ರ ಅಲ್ಲಿಂದ ಮೇಲಕ್ಕೆತ್ತಿದನು. ಮಾರುವಾಗಲೂ ಒಂದು ಸ್ಥಳಕ್ಕೆ, ಒಂದು ಮನೆಗೆ, ಒಳ್ಳೆಯ ಮನೆಗೆ ಕರ್ಕೊಂಡು ಹೋದನು. ಪೋಟಿಪರನ ಮನೆಯಲ್ಲಿ ಎಷ್ಟು ಒಂದು ಒಳ್ಳೆಯ ಒಂದು ಹೆಸರಿತ್ತು, ಆದರೆ ಆ ಒಂದು ಆ ಪೋಟಿಪರನ ಹೆಂಡತಿಯು ದೂಷಿಸಿದಾಗ, ಇಲ್ಲಸಲ್ಲದ ಮಾತುಗಳು ಹೇಳಿದಾಗಲೂ ದೇವರು ಅವನ ಅಲ್ಲಿಂದ ಅಲ್ಲಿ ತಪ್ಪಿಸಿ, ಸೆರೆಮನೆಯಲ್ಲಿದ್ದಾಗಲೂ ಅಲ್ಲಿ ಅಲ್ಲಿರುವಂಥ ಅಧಿಕಾರಿಗಳ ಮುಖಾಂತರವಾಗಿ ಆತನಿಗೆ ಒಂದು ಕರುಣೆ ದೊರಕುವಂತೆ ಮಾಡಿದನು. ಎಲ್ಲ ಪರೀಕ್ಷೆಗಳ ಮಧ್ಯದಲ್ಲಿಯೂ, ಕಷ್ಟಗಳ ಮಧ್ಯದಲ್ಲಿಯೂ, ಶೋಧನೆಗಳ ಮಧ್ಯದಲ್ಲಿಯೂ ದೇವರು ಅವನ ಸಂಗಡ ಇದ್ದನೇ ಎಂದು ಈ ಒಂದು ಆದಿಕಾಂಡ 39:22 ವಚನ ಹೇಳುತ್ತದೆ. ನಿನ್ನ ಸಂಗಡಲು ನೀನು ಹಾದು ಹೋಗುವಂಥ ಕಷ್ಟ, ಕಣ್ಣೀರು ದೇವರು ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿದೀಯಾ? ಸಾಲಗಳ ಬಾವಿಯಲ್ಲಿ ಬಿದ್ದೋಗಿದ್ದೀಯಾ? ಸಮಸ್ಯೆಗಳು, ಹೀನೈಕೆ, ಕುಟುಂಬದಲ್ಲಿ ಕೊರತೆಗಳೆಂಬ ಸೆರೆಮನೆಯಲ್ಲಿ ಬಿದ್ದಿದೀಯಾ? ನಿಮ್ಮನ್ನು ಮೇಲೆ ಕೆಲಸದ ಜಾಗದಲ್ಲಿ ಬೇರೆಯವರು ಹೀನೈಸಿ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ನಿಂದೆಗಳನ್ನು ಮಾಡ್ತಾ ಇದ್ದಾರಾ? ನಿಮ್ಮ ಜೊತೆಯಲ್ಲಿ ದೇವರಿದ್ದಾನೆ. ಆತನು ನಿನ್ನನ್ನು ಕೈ ಬಿಡುವುದಿಲ್ಲ, ಆತನು ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಕೆಳಗೆ ಬಿದ್ದುವಿ ಅಂದ ಮಾತ್ರಕ್ಕೆ ಸೋತುವಿ ಅಂತಲ್ಲ, ಸೋತುವಿ ಅಂದ ಮಾತ್ರಕ್ಕೆ ಸತ್ತುವಿ ಅಂತಲ್ಲ, ಇವತ್ತು ಈ ರೀತಿಯಾಗಿ ಇದ್ದೀವಿ ಅಂದರೆ ಇನ್ನು ಮುಂದೆ ಎದ್ದೇಳಲ್ಲ ಅಂತಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ತಲೆ ಎತ್ತಿ ನಿಲ್ಲುವಂಥ ಒಂದು ದಿವಸವನ್ನು ತರುತ್ತಾನೆ. ಆದುದರಿಂದ ನನ್ನ ಕುಟುಂಬ ಹೀಗಿದೆ, ನನ್ನ ಪರಿಸ್ಥಿತಿ ಹೀಗಿದೆ, ನನ್ನ ಜೀವಿತ ಹೀಗಾಗಿದೆ ಎಂಬುದಾಗಿ ಬೇಸರ ಮಾಡಿಕೊಳ್ಳಬೇಡ ಪ್ರಿಯ ಸಹೋದರಿ. ಸಹೋದರ, ನನ್ನ ಕುಟುಂಬ ಇನ್ನು ಸರಿ ಹೋಗುವುದೇ ಇಲ್ಲ, ಎಲ್ಲ ಮುಗಿದು ಹೋಯಿತು. ಈ ಶನಿವಾರ, ಈ ತಿಂಗಳು ಕೊನೆಗೆ, ಈ ವರ್ಷ ನೀವು ಡೆಡ್ ಲೈನನ್ನು ಹೇಳ್ತಾ ಇರ್ಬೋದು. ದೇವರು ಹೇಳ್ತಾನೆ, ಸ್ಥಿರಚಿತ್ತನಾಗಿರು, ಕದಲಬೇಡ. ಇಸ್ರಾಯೇಲರು ಭಯಪಟ್ಟು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದು ಮುಗಿಯಿತು ನಮ್ಮ ಕತೆ, ಸತ್ತವೆ. ಇದಕ್ಕೆ ಬದಲಾಗಿ ಐಗುಪ್ತದಲ್ಲೇ ಸಾಯ್ಬಹುದಾಗಿತ್ತು, ಏನು ಮಾಡೋದೀಗ ಅಂತ ಹೇಳಿದಾಗ ಮೋಶೆ ಹೇಳಿದ್ದು, ದೇವರು ಅದ್ಭುತ ಮಾಡ್ತಾನೆ ಎಂದು. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಅವರನ್ನ ಒಣನೆಲದಲ್ಲಿ ನಡೆಸಿದ ದೇವರು ನಮ್ಮನ್ನು ಸಹ ಸಮುದ್ರದೋಪಾದಿಯ ಸಮಸ್ಯೆಗಳನ್ನು ಇಬ್ಬಾಗ ಮಾಡಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಪ್ರೈಸ್ ಲಾರ್ಡ್. ಎಷ್ಟು ಜನರು ಇದನ್ನು ನಂಬ್ತೀರಾ? ನಿಮ್ಮ ಜೀವಿತದ ಸಂಕಷ್ಟಗಳನ್ನು ಆತನು ಭೇದಿಸಿ,
ನಿಮ್ಮ ಮುಂದೆ ಹಾಕಿರುವ ಶಾಪಗಳನ್ನು, ನಿಮ್ಮ ಮುಂದೆ ಹಾಕಿರುವಂಥ ತೊಂದರೆಗಳನ್ನು, ಎರಿಕೆ ಗೋಡೆಯ ರೀತಿಯಾದಂಥ ಗೋಡೆಗಳನ್ನು, ಸಮುದ್ರದೋಪಾದಿಯಂಥ ಸಮುದ್ರಗಳನ್ನು, ನಿಮ್ಮ ಮುಂದೆ ಇರುವಂಥ ರೋಗಗಳನ್ನು, ಕಷ್ಟಗಳನ್ನು ದೇವರು ಛೇದಿಸಿ ಮಾರ್ಗ ಮಾಡಿ ಒಣ ನೆಲದಲ್ಲಿ ನಿಮ್ಮನ್ನು ನಡೆಸುತ್ತಾನೆ. ನಿಮಗೆ ಗೊತ್ತೇ ಆಗೋದಿಲ್ಲ, ಅರೆ ಇಷ್ಟು ಸುಲಭವಾಯ್ತಾ, ಈ ಕಾರ್ಯ ಯಾರು ಮಾಡಿದರು ಅಂತ ನೀವು ಆಶ್ಚರ್ಯ ಪಡಬಹುದು. ದೇವ್ರ ಮಕ್ಕಳೇ, ನಮ್ಮ ದೇವರು ಮಾತು ತಪ್ಪುವನಲ್ಲ. ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ, ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ, ತೊರೆಯೋದಿಲ್ಲ. ಆದ್ದರಿಂದ ಧೈರ್ಯವಾಗಿರು ಅಂತ ದೇವರು ಹೇಳ್ತಾನೆ. ಅನೇಕರು ಇನ್ನೂ ಮೂರನೇ ಅಲೆ ಅಂತ ಹೇಳಿ ಕಳೆದ ಸಾರಿ ಮಕ್ಕಳ ವಿಷಯವಾಗಿ ಯಾವುದು ಪ್ರವಾದನೆ ಅಂತ ಹೇಳಿದ್ರು, ನಾನು ಆವತ್ತೇ ಹೇಳಿದೆ ಆ ಪ್ರವಾದನೆ ಸುಳ್ಳು. ಮಕ್ಕಳನ್ನು ಏನಂದರೆ ಹದ್ದುಗಳು ಬಂದು ಎತ್ಕೊಂಡು ಹೋಗೋದು, ಅನೇಕ ಮಕ್ಕಳ ಕುರಿತಾಗಿ ಸಾಯ್ತಾರೆ ಅಂತ ಪ್ರವಾದನೆ ಮಾಡಿದರು. ಸುಳ್ಳು ಪ್ರವಾದಿಗಳ ಕುರಿತಾಗಿ ಎಚ್ಚರವಾಗಿರಲಿ. ನಾನು ಹೇಳಿದೆ ಆ ತಿಂಗಳಲ್ಲೇ ಏನು ನಡೆಯೋದಿಲ್ಲ, ಮೇ ತಿಂಗಳಲ್ಲಿ ಏನು ನಡೆಯೋದಿಲ್ಲ, ಜೂನ್ ತಿಂಗಳು ಏನು ನಡೆಯೋದಿಲ್ಲ. ಬರುವಂಥ ಕಾಲಗಳಲ್ಲಿಯೂ ಭಯಪಡಬೇಡ್ರಿ. ನಮ್ಮನ್ನು ಮರಣಕರ ವ್ಯಾಧಿಗಳಿಂದ ಬಿಡಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ಭಯದಲ್ಲಿಯೇ ನಾವು ಸತ್ತೋಗ್ತೀವಲ್ಲ, ಆ ರೀತಿಯಾಗಿ ನಾವಿರಬಾರದು. ಮರಣಕರ ವ್ಯಾಧಿಯಲ್ಲಿಯೂ ದೇವರು ನನ್ನನ್ನು ಕಾಪಾಡುತ್ತಾನೆ. ಯೇಸುವಿಗೆ ಸ್ತೋತ್ರ. ಪ್ರೀತಿಯ ದೇವರ ಮಕ್ಕಳೇ, ಆದ್ದರಿಂದ ಕೊರೋನಾ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇನ್ನು ಮುಂದೆ ಇಂತಹ ಸೋಂಕುಗಳ ಮಧ್ಯದಲ್ಲಿ ನಾವು ಜೀವಿಸುವುದನ್ನು ಕಲ್ತ್ಕೊಳ್ಬೇಕಾಗ್ತದೆ. ಆದ್ದರಿಂದ ಧೈರ್ಯವಾಗಿರು. ಕುಟುಂಬದಲ್ಲಿರುವಂಥ ಕಷ್ಟಗಳಿಗೆ ಹೆದರಬೇಡ, ಕುಟುಂಬದಲ್ಲಿ ಬರ್ತಾ ಇರುವಂಥ ಶೋಧನೆಗಳಿಗೆ ಹೆದರಬೇಡ, ಗಂಡ ಹೆಂಡ ಹೆಂಡತಿ ಅರ್ಥ ಮಾಡಿಕೊಳ್ತಾ ಇದ್ದ ಎಂಬುದಾಗಿ ಬೇಸರಗೊಳ್ಳಬೇಡ. ದೇವರು ನಿನ್ನ ಸಂಗಡ ಇರ್ತಾರೆ. ಒಪ್ಪಿಸಿಕೊಡು, ದೇವರಿಗೆ ಒಪ್ಪಿಸಿಕೊಡು. ನಾವು ಮೊದಲ ಪೂರ್ವಕಾಲ ವೃತ್ತಾಂತದಲ್ಲಿ 11:9 ಸೇನಾಧೀಶ್ವರನಾದ ಯಹೋವನು ದಾವೀದನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ದಾವೀದನ ಸಂಗಡ ದೇವರು ಇದ್ದದ್ದರಿಂದ ಕುರುಬನಾಗಿದ್ದ ದಾವೀದನು ರಾಜನಾದನು. ಮತ್ತು ಈ ವಾಕ್ಯವು ಹೇಳುತ್ತದೆ, ಕರ್ತನು ದಾವೀದನ ಸಂಗಡ ಇದ್ದದ್ದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ಅಭಿವೃದ್ಧಿಯ ಕೊರತೆಯ ಸಾಲಬಾರದ ಎಚ್ಚುವಿಕೆಯ ದೇವರು ನಿನ್ನ ಸಂಗಡ ಇದ್ದಾನೆ. ಪ್ರಿಯ ಸಹೋದರೆ, ಪ್ರಿಯ ಸಹೋದರ, ಚಿಂತೆ ಮಾಡಬೇಡ. ಬಿಸ್ನೆಸ್ ಲಾಸ್ ಆಯಿತು, ಜಾಬ್ ಸಿಗ್ತಾ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಯಾವುದೇ ನಿನ್ನ ತೊಂದರೆ ಇರಬಹುದು, ದೇವರು ನಮಗೆ ಹೇಳ್ತಾ ಇರುವಂಥ ಮಾತು, ಡೋಂಟ್ ವರಿ, ಬಿ ಸ್ಟ್ರಾಂಗ್ ಆ್ಯಂಡ್ ಕರೇಜಿಯಸ್, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಬಿಕಾಸ್ ದ ಲಾರ್ಡ್ ಹೂಮ್ ಯು ವರ್ಷಿಪ್ ಈಸ್ ನಾಟ್ ಎ ವೀಕ್ ಗಾಡ್, ಈಸ್ ಕ್ರಿಯೇಟರ್. ಆತನು ನಿನ್ನನ್ನು ಉಂಟು ಮಾಡಿದ ದೇವರು. ನಿನ್ನನ್ನು ಆತನು ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸುವಂಥವನಾಗಿದ್ದಾನೆ. ದಾವಿದನ ಕುರಿತಾಗಿ ಅದೇ ಪೂರ್ವಕಾಲ ವೃತ್ತಾಂತ, 17:2 ಹೇಳುತ್ತದೆ, ನಾತಾನನು ದಾವಿದನಿಗೆ ಹೇಳಿದ್ದು, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅಲ್ಲಿ ನೋಡುವಾಗ ನಾತಾನನು ದಾವಿದನಿಗೆ ಇವಾಗ ಹೇಳ್ತಾನೆ, ನೀನು ಮನಸ್ಸಿಗೆ ಬಂದಂಗೆ ಮಾಡು, ದೇವರು ನಿನ್ನ ಸಂಗಡ ಇರ್ತಾನಲ್ಲಪ್ಪ ಅಂದನು. ದೇವರು ನಮ್ಮ ಸಂಗಡ ಇರ್ತಾನೆ. ಅನೇಕ ಸಾರಿ ಸ್ವಲ್ಪ ಅನುಮಾನಗಳು ಬರ್ತವೆ, ಯೋಸೇಪನ ರೀತಿಯಲ್ಲಿ, ದಾವಿದನ ರೀತಿಯಲ್ಲಿ ಮಧ್ಯದಲ್ಲಿ ಶೋಧನೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ವೇದನೆಗಳು ಬರ್ತವೆ, ಕಣ್ಣೀರು ಬರ್ತದೆ, ಕುಗ್ಗಿ ಹೋಗುವ ಪರಿಸ್ಥಿತಿ ನಮಗೆ ಬರ್ತದೆ. ಕುಗ್ಗಿ ಹೋದಾಗ ನಿಮ್ಮ ಕಷ್ಟಗಳು ನಿಮ್ಮನ್ನು ಕೆಳಗೆ ಬೀಳಿಸಿದಾಗ ಬಿದ್ದಿರುವ ಪರಿಸ್ಥಿತಿಯಲ್ಲಿ ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ಬೀಳಿಸುವಾಗ, ದೇವರೇ ನನಗೆ ಅನಿಸಿದೆ ಕರ್ತನೆ, ನಾನು ಮೊಣಕಾಲಲ್ಲಿ ಪ್ರಾರ್ಥಿಸಬೇಕೆಂದು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಿ ಕಥನೆ, ವಿನಾಕಾರಣ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣೀರ ಪ್ರಾರ್ಥನೆ ಮಾಡುವಂತೆ ನೀನು ಸಹಾಯ ಮಾಡಿದ್ದಿ. ನಿಮ್ಮ ಕಣ್ಣೀರನ್ನು ಕಣ್ಣೀರ ಪ್ರಾರ್ಥನೆಯಾಗಿ ಮಾಡಿರಿ. ನೀವು ಕೆಳಗೆ ಬಿದ್ದಾಗ ಮೊಣಕಾಲಿನ ಪ್ರಾರ್ಥನೆ ಮಾಡಿರಿ. ನಿಮ್ಮನ್ನು ದೇವರು ಮೇಲೆ ಕೆತ್ತುತ್ತಾನೆಂಬ ಭರವಸೆಯಿಂದ ಪ್ರಾರ್ಥನೆ ಮಾಡಿರಿ. ಕರ್ತನು ತಾನೇ ಅದ್ಭುತವಾದ ರೀತಿಯಲ್ಲಿ, ಅಯ್ಯೋ ಆರ್ಥಿಕವಾದ ಮುಗ್ಗಟ್ಟು, ಕಷ್ಟಗಳು, ಲೋನ್ಸು, EMIಸು, ಸಾಲಗಳು ಅಂತ ಹೇಳ್ತಾ ಇದ್ದೀರಾ, ಒಂದು ವಾಕ್ಯವನ್ನು ಓದ್ರಿ. ಈ ಒಂದು ಭಕ್ತನ ಕುರಿತಾಗಿ ಓದ್ರಿ ಏನು ಅಂತ ಹೇಳ್ತದೆ. 2 17:17 ಇವನು ಯಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ, ಯಹೂದ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನು ಕಿತ್ತುಕೊಂಡಿದ್ದ ಎಬ್ರಾಹಿಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು. ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯಹೋವನು ಇವನ ಸಂಗಡ ಇದ್ದನು. ಇವನು ಇಸ್ರಾಯೇಲರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು. ಆದುದರಿಂದ ಯಹೋವನು ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯಹೂದ್ಯರೆಲ್ಲರೂ ಯಹೋಷಾಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ಧನ ಘನತೆಗಳು ಹೆಚ್ಚಾದವು. ನಾವು ಯಥಾರ್ಥವಾಗಿ ಸೇವೆ ಮಾಡುವಾಗ ಕಾಣಿಕೆಗಳು ಕೊಡ್ತಾರೆ.
ನಾನು ಕಾಣಿಕೆ ಕೊಡ್ರಿ ಅಂತ ನಾನು ಕೇಳ್ತಾ ಇರೋದಲ್ಲ. ಇಲ್ಲಿ ನೋಡ್ರಿ, ಅವನು ಈ ರೀತಿಯಾಗಿದ್ದರಿಂದ, ಕರ್ತನು ಅವನ ಜೊತೆಯಲ್ಲಿ ಇದ್ದುದರಿಂದ, ಅವನ ಜೊತೆಯಲ್ಲಿ ಇದ್ದುದರಿಂದ ನಾವು ನೋಡುತ್ತೇವೆ ಅವನಿಗೆ ಧನ ಘನತೆಗಳು ಹೆಚ್ಚಾದವು. ಕರ್ತನು ಅವನ ಸಂಗಡ ಇದ್ದುದರಿಂದ ಇಲ್ಲಿ ಯೆಹೋಶುವನಿಗೆ ಹೇಳ್ತಾನೆ, ಮೋಶೆ ಜೊತೆಯಲ್ಲಿದ್ದ ಹಾಗೆ ನಾನು ನಿನ್ನ ಜೊತೆಯಲ್ಲಿರ್ತೇನೆ, ನಿನ್ನನ್ನು ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆಯೋದಿಲ್ಲ, ನೀನು ಸ್ಥಿರಚಿತ್ತನಾಗಿರು, ಹೆದರಬೇಡ, ಧೈರ್ಯದಿಂದಿರು ಅಂತ ಹೇಳಿದ ದೇವರು. ನಾವು ಅದಕ್ಕೆ ಜ್ಞಾಪಕ ಮಾಡ್ತಾ ಇದ್ದೀವಿ, ಹೇಗೆ ದೇವ ಭಕ್ತರ ಜೊತೆಯಲ್ಲಿ ಇದ್ದನೋ, ಯೋಸೇಫನ ಸಂಗಡ ಇದ್ದ ದೇವರು, ದಾವೀದನ ಸಂಗಡ ಇದ್ದ ದೇವರು, ಯೆಹೋಷಾಫಾಟನ ದೇವ ಜೊತೆಯಲ್ಲಿದ್ದ ದೇವರು, ನಿನ್ನ ನನ್ನ ಸಂಗಡಲೂ ಇರಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ತೆರೆಯದ ಬಾಗಿಲುಗಳನ್ನು ತೆರೆಯುತ್ತಾನೆ, ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತಾನೆ, ನಾಶವಾಗಿ ಹೋಗುವಂಥ ವ್ಯಕ್ತಿಗಳನ್ನು ಜೀವಕ್ಕೆ ತಿರುಗಿಸುತ್ತಾನೆ, ಶಾಪಗಳನ್ನು ಮಾಟ ಮಂತ್ರಗಳನ್ನು ಯೇಸುವಿನ ನಾಮದಲ್ಲಿ ಲಯಪಡಿಸುತ್ತಾನೆ, ನಿಮ್ಮ ವಿರುದ್ಧವಾಗಿ ಬರುವ ಷಡ್ಯಂತ್ರ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಡ್ರಿ. ಆತನು ಮಾರ್ಗ ಮಾಡುತ್ತಾನೆ, ಎರಿಕೋ ಕೋಟೆಗಳನ್ನು ಬೆಳೆಸಿದ ಹಾಗೆ ಒಂದೇ ಕ್ಷಣದಲ್ಲಿ, ಒಂದೇ ದಿನದಲ್ಲಿ ನಿಮ್ಮ ಸಮಸ್ಯೆಗಳು ಬಿದ್ದು ಹೋಗ್ತವೆ. ಮಾರ್ಗ ಮಾಡುವ ದೇವರು ನಿಮ್ಮ ದೇವರಾಗಿದ್ದಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದರಂತೆ ಹೊಸ ಒಡಂಬಡಿಕೆಯಲ್ಲಿ ನಾವು ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 18:10, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ಪ್ರೀತಿಯ ದೇವರು ಮಕ್ಕಳೇ, ಪೌಲನಿಗೆ ದೇವರು ಹೇಳ್ತಾ ಇರುವಂಥ ಮಾತು, ನಾನೇ ನಿನ್ನೊಂದಿಗಿದ್ದೇನೆ. ನಾನೇ ನಿನ್ನೊಂದಿಗಿರಬೇಕಾದರೆ ನೀನು ಯಾರಿಗೆ ಭಯಪಡಬೇಕಾಗಿದ್ದೆ? ಯಾರಿಗೂ ಭಯಪಡಬೇಕಾಗಿಲ್ಲ, ಭಯಪಡಲೇಬೇಕಾಗಿಲ್ಲ. ಯೇಸುವಿನ ನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವರು ಮಕ್ಕಳೇ, ದೇವರು ನಮ್ಮ ಸಂಗಡ ಇರ್ತಾನೆ, ದೇವರು ನಮ್ಮ ಜೊತೆಯಲ್ಲಿರುತ್ತಾನೆ, ದೇವರು ನಮ್ಮನ್ನು ಸಂತೈಸುತ್ತಾನೆ, ದೇವರು ನಮ್ಮನ್ನು ಆಧರಿಸುತ್ತಾನೆ, ದೇವರು ನಮಗೆ ಆರೋಗ್ಯವನ್ನು ಕೊಡುತ್ತಾನೆ. ದೇವರು ಅನೇಕ ವಿಧವಾದಂಥ ಅದ್ಭುತವಾದ ಕಾರ್ಯಗಳನ್ನು ನೀವು ನೋಡ್ತೀರಿ, ಲಿಸ್ಟಲ್ಲಿ ಒಂದು ವೇಳೆ ನೋಡಬಹುದು. ಈ ರೀತಿಯಾದಂಥ ಕಾರ್ಯಗಳನ್ನು ದೇವರು ನಿಮಗೆ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ಒಂದು ಮಾತ್ರ ನಾನು ಇವತ್ತು ಹೇಳ್ತಾ ಇದ್ದಾನೆ, ನಿಮಗೆ ದೇವರು ಜವಾಬ್ದಾರಿ ಕೊಟ್ಟಿದ್ದಾನೆ ಅಂದರೆ ಹಿಂತಿರುಗಿ ಓಡಬೇಡ್ರೆ. ಅಯ್ಯೋ, ಕುಟುಂಬದಲ್ಲಿ ಸಮಸ್ಯೆ ಇದೆ ಅಂತ ನೀವು ಅಂದುಕೊಳ್ತಾ ಇದ್ದೀರಾ, ಸಮಸ್ಯೆ ಇದೆ ಅಂತ ಹೇಳುವ ಸಹೋದರ, ನೀವು ಏನು ಮಾಡ್ತೀರ ಅಂದರೆ ಕುಡಿದುಬಿಟ್ಟು ನೀವು ನಿಮ್ಮ ಸಮಸ್ಯೆಗಳನ್ನು ಮರೀಲಿಕ್ಕೆ ನೋಡ್ತೀರಾ? ಹಾಗಾದರೆ ನಿಮ್ಮ ಜೊತೆಯಲ್ಲಿ ಸಮಸ್ಯೆಗಳನ್ನು ಹಂಚಿಕೊಳ್ತಾ ಇರುವಂಥ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲಿಗೆ ಹೋಗಬೇಕು? ಅವರು ಸಹ ಕುಡಿಬೇಕಾ? ಅವರು ಸಹ ನಿಮ್ಮ ಥರ ಪಾನ ಹಾಕಬೇಕಾ? ಅವರ ಥರ ಎಲ್ಲಡಿಕೆ ತಿನ್ನಬೇಕಾ? ಧೂಮಪಾನ ಮಾಡಬೇಕಾ? ಬಿಡಿ ಸಿಗರೇಟ್ ಸೇದಬೇಕಾ? ಅವರು ಆ ರೀತಿಯಾಗಿ ಮಾಡಿದರೆ ನೀವು ಹೇಗೆ ಮಾಡ್ತೀರಾ? ಮನಸ್ಸಿನಲ್ಲಿ ನಿಮಗೆ ಬೇಸರ ಆಗ್ತದಾ? ನಾನು ಹೇಳುವ ಮಾತುಗಳು ಬೇಸರ ಆಗಬಹುದು. ನಾನು ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಕೊರತೆಗಳಿದ್ದರೆ ಪುರುಷರಿಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಬಿಹೇವಿಯರನ್ನು, ನಿಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳ್ರೆ. ನಿಮ್ಮ ಹಾಗೆ ಕಷ್ಟಗಳಲ್ಲಿರುವ ಪ್ರತಿಯೊಬ್ಬರು ಕುಡಿಯಲಿಕ್ಕೆ ಪ್ರಾರಂಭಿಸಿದ್ರೆ ಕಷ್ಟಗಳ ಪರಿಹಾರ ಹೇಗೆ ಆಗ್ತದೆ? ಪ್ರಿಯ ಸಹೋದರಿ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ಅವರಿಗೆ ಸಾಲ ಇದೆ, ಕಷ್ಟ ಇದೆ, ಕೆಲಸ ಇದೆ ಅಂತ ಹೇಳಿ ನೀವು ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಇನ್ನೂ ಅದು ಬೇಕು ಇದು ಬೇಕು ಅಂತ ಹೇಳಿ ತಲೆ ತಿಂದು ಅವರನ್ನು ನೀವು ಪಾನಮತ್ತರನ್ನಾಗಿ ಮಾಡ್ತೀರಾ? ಕುಡಿಯುವಂತೆ ಅವರು ಹೋಗುವುದಕ್ಕೆ ಮಾಡ್ತೀರಾ? ಅವರ ಜೀವಿತಗಳ ಜೊತೆಗೆ ಆಟ ಆಡ್ತೀರಾ? ಆಡಬೇಡ್ರಿ. ದಯಮಾಡಿ ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ನೀವು ಸ್ತ್ರೀಯರಾಗಿರುವಾಗ ಅವರಿಲ್ಲದ ಸಮಯಗಳಲ್ಲಿ ಅವರೆಲ್ಲಿ ಹೋಗ್ತಾರೋ ಹೋಗುವ ಮುಂಚೆ ಅವ್ರನ್ನ ನಿಲ್ಲಿಸಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಒಂದು ನಿಮಿಷ ನಿಲ್ಲರಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳಿ. ಅವ್ರು ಹೋಗುವ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅವರನ್ನು, ದೇವರೇ ನನ್ನ ಪುರುಷನನ್ನು, ನನ್ನ ಮಕ್ಕಳನ್ನು, ನನ್ನ ಗಂಡನನ್ನು, ಅಪ್ಪ ದೇವರೇ ನನ್ನ ಕೈರದಲ್ಲಿ ಒಪ್ಪಿಸಿಕೊಡುತ್ತೇನೆ, ಅವರ ಕಾರ್ಯಗಳನ್ನು ಸಫಲ ಮಾಡು, ಅವರ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡು, ಅವರು ಯಾವ ಕೆಟ್ಟತನಕ್ಕೂ ಹೋಗದ ಹಾಗೆ, ಕೆಟ್ಟವರು ಇವರ ಮೇಲೆ ಬರದ ಹಾಗೆ, ಅಪಘಾತಗಳು ಆಗದ ಹಾಗೆ ನಮ್ಮವರನ್ನು ಕಾದು ಕಾಪಾಡು ದೇವರೇ ಎಂದು ನೀವು ಅವರಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥನೆಯ ಸ್ತ್ರೀಯಾಗಿರ್ರಿ, ಪ್ರಾರ್ಥನೆಯ ಒಂದು ಹೆಂಡತಿಯಾಗಿರ್ರಿ, ಸಹೋದರಿಯಾಗಿರ್ರಿ, ಪ್ರಾರ್ಥನೆಯ ತಾಯಿಯಾಗಿರ್ರಿ. ಪುರುಷರೇ ಅದೇ ರೀತಿಯಾಗಿ ನೀವು ಹೋಗುವಾಗ ನೀವು ಪ್ರಾರ್ಥನೆ ಮಾಡಿರಿ. ಕೆಲಸಕ್ಕೆ ಹೋಗಿಬಿಡ್ತೀರ ಆರಾಮಾಗಿ, ಬೆಳಿಗ್ಗೆ ಹೋಗಿ ಸಾಯಂಕಾಲವರೆಗೂ ಬರುವುದಾದರೆ ಮನೆಯಲ್ಲಿರುವ ಜವಾಬ್ದಾರಿಯನ್ನು ನೋಡಿಕೊಳ್ಳುವುದು ಯಾರು? ಸ್ತ್ರೀ ಎಲ್ಲ ಕೆಲಸಗಳನ್ನು ಮಾಡಿ ಬಿಡುವಿಲ್ಲದೆ 24 ಗಂಟೆಗಳು ದುಡಿಯುವಂಥ ಆಕೆಯನ್ನು ಗೌರವಿಸುವುದು, ಆಕೆಯನ್ನು ಉತ್ತೇಜಿಸುವುದು ನಿಮ್ಮ ಜವಾಬ್ದಾರಿ ಅಲ್ಲವೇ? ಆದ್ದರಿಂದ ಹೇಳಬೇಕು, ಪ್ರಿಯ ಹೆಂಡತಿಯೇ, ನನಗೆ ಪ್ರಿಯಳೆ, ನೀನು ಎಷ್ಟೋ ಕಷ್ಟಪಡ್ತಾ ಇದೆಯಮ್ಮ, ನಿಜ ನನಗೋಸ್ಕರ ನನಗೂ ಆಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿ ನೀವು ಸಮಾಧಾನದಿಂದ ಇರ್ರಿ. ನಿಮ್ಮ ಮಾತು ಅವ್ರ ಹೃದಯವನ್ನು ಕರಗಿಸುವಂತಿರಬೇಕೇ ಹೊರತು ಅವರ ಕೋಪವನ್ನು ಹೆಚ್ಚಿಸುವಂತಿರಬಾರದು.
ಹೌದಲ್ವಾ? ಆ ರೀತಿಯಾದಂಥ ಕಾರ್ಯಗಳನ್ನು ನೀವು ಮಾಡಲೇಬೇಡ್ರಿ. ಯೇಸುವಿನ ನಾಮದಲ್ಲಿ ನಾನು ನಿಮ್ಮಲ್ಲಿ ಭಿನ್ನಹ ಮಾಡಿಕೊಳ್ತೀನಿ. ನೀವು ಗಂಡ ಹೆಂಡತಿ ಇಬ್ಬರು ದೇವರ ಮಕ್ಕಳಾಗಿದ್ದಾರೆ, ಸೇರಿ ಕುಟುಂಬ ಪ್ರಾರ್ಥನೆಗಳನ್ನು ಪ್ರಾರಂಭಿಸಿರಿ. ನೀವೊಬ್ಬರೇ ಆಗಿದ್ದರೆ ಸಮಯ ಸಿಕ್ಕಾಗ ರೂಮಲ್ಲಿ ಹೋಗಿ ನಿಮ್ಮ ಕುಟುಂಬಕ್ಕಾಗಿ ಬೇಳಾಡ್ರಿ, ಪ್ರಾರ್ಥನೆ ಮಾಡಿರಿ. ಹೇಗೆ ಬೇಳಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ನಿಮ್ಮ ಮಾತುಗಳನ್ನು ದೇವರ ಮುಂದೆ ಹಾಕ್ರಿ ಅಷ್ಟೇ. ಅದಕ್ಕೆ ವ್ಯಾಕರಣ ಬೇಕಾಗಿಲ್ಲ, ಅದಕ್ಕೆ ಭಾಷೆ ಬೇಕಾಗಿಲ್ಲ, ಅದಕ್ಕೆ ರೀತಿ ನೀತಿ ಬೇಕಾಗಿಲ್ಲ. ನಿಮ್ಮ ನೋವು ವೇದನೆಯನ್ನು ದೇವರಿದ್ದಾನೆ ಎಂದು ಆತನ ಮುಂದೆ ನೀವು ಹೇಳಿಕೊಂಡ್ರೆ ಸಾಕು, ಅದೇ ಪ್ರಾರ್ಥನೆ. ದೇವರು ನಿಮ್ಮನ್ನು ಕರುಣಿಸುತ್ತಾನೆ. ದೇವರ ಮಕ್ಕಳೇ, ಈ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ತರಬೇಕೆಂಬುದೇ ನನ್ನ ಆಸೆಯಾಗಿದೆ. ಆದ್ದರಿಂದ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗೋಸ್ಕರವಾಗಿ. ಪ್ರೀತಿಯ ತಂದೆಯೇ, ಈ ಒಂದು ವಿಡಿಯೋ ನೋಡಿದಂಥ ಈ ಪ್ರಿಯ ದೇವ ಮಕ್ಕಳ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿರಿ ಯೇಸಪ್ಪ. ಅತಿಶಯವಾದ ಕಾರ್ಯಗಳನ್ನು ಮಾಡಿರಿ. ಇವತ್ತು ವಾಕ್ಯದಲ್ಲಿ ಹೇಳಿದ ಹಾಗೆ ನೀನವನ ಕೈ ಬಿಡುವ ದೇವರಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ನಾನೇ ನಿನ್ನ ಸಂಗಡ ಇದ್ದೇನೆ. ಅಪ್ಪ ಈ ಭಕ್ತರ ಜೊತೆಯಲ್ಲಿ, ಯೋಸೇಪನ ಜೊತೆಯಲ್ಲಿ, ಅಪ್ಪ ಯೋಶುಪಾಟನ ಜೊತೆಯಲ್ಲಿ, ದಾವಿದನ ಜೊತೆಯಲ್ಲಿ, ಪೌಲನ ಜೊತೆಯಲ್ಲಿ ಇದ್ದಿದ್ದರಿಂದ ಯಾವ ಕೇಡುವವರಿಗೆ ಬಂದರೂ ಅವ್ರನ್ನ ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಅವನು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋದವಪ್ಪ. ಇವತ್ತು ಯಾರು ಶೋಧನೆಯಲ್ಲಿದ್ದಾರೋ, ಕಷ್ಟದಲ್ಲಿದ್ದಾರೋ, ಆ ಶೋಧನೆಯನ್ನು ಅವರಿಗೆ ಸಾಧಕವನ್ನಾಗಿ ಮಾಡು. ಅದರ ಮುಖಾಂತರವಾಗಿ ಅವರ ಜೀವಿತಗಳು ಉನ್ನತ ಸ್ಥಿತಿಗೆ ಹೋಗಲಿ, ಹೀನ ಸ್ಥಿತಿಗೆ ಬರಬಾರದು. ಖಂಡಿತ ಇದನ್ನು ನಂಬಿ ಪ್ರಾರ್ಥಿಸಿದವರನ್ನು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನು ಕ್ರಿಸ್ತನಾಗಿರುವಂಥ ಯೇಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಜೊತೆಯಲ್ಲಿದ್ದು ಇಲ್ಲಿಯವರೆಗೂ ವಾಕ್ಯವನ್ನು ಕೇಳಿದ್ದೀರಿ ಅಂದರೆ ದೇವರು ನಿಮ್ಮ ಹೃದಯಗಳನ್ನು ತಟ್ಟಿದ್ದಾನೆಂದು, ತೆರೆದಿದ್ದಾನೆಂದು, ಉತ್ತೇಜಿಸಿದ್ದಾನೆಂದು ನಾನು ನಂಬುತ್ತೇನೆ. ಹಾಗಾದರೆ ಇದನ್ನು ಶೇರ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಮ್ಮ ಸೇವೆಗಾಗಿ ಪ್ರಾರ್ಥನೆ ಮಾಡಿರಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.